ಚುನಾವಣೆಯ ಈ ಸಂದರ್ಭದಲ್ಲಿ ನಾನು ಮಾಡಿರುವಂತಹ ಆಸ್ತಿಯನ್ನು ನಾನು ಘೋಷಣೆ ಮಾಡ್ತೀನಿ, ಆದರೆ ಸರ್ ನೀವು ಅದನ್ನು ಸಾಬೀತು ಮಾಡ್ತೀರಾ ಅಂತ ಲೋಕಸಭೆ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ಗೆ ಶಾಸಕ ಪ್ರದೀಪ್ ಈಶ್ವರ್ ಸವಾಲ್ ಹಾಕಿದ್ದಾರೆ. ನಾನು ಕೂಡ ಘೋಷಣೆ ಮಾಡ್ತೀನಿ ನನ್ನ ಆಸ್ತಿಯನ್ನು, ಆದರೆ ನೀವೇನಾದರೂ ನಿಮ್ಮ ಆಸ್ತಿಯನ್ನು ಬಹಿರಂಗಪಡಿಸಿ ಸಾಬೀತು ಮಾಡ್ತೀರಾ? ಪಾರ್ಲಿಮೆಂಟ್ಗೆ ಒಂದು ಗೌರವಯುತ ಅವಕಾಶವನ್ನು ಕೊಡ್ತಾ ಇದ್ದೀನಿ, ಇಂತಹ ವ್ಯಕ್ತಿ ಪಾರ್ಲಿಮೆಂಟ್ಗೆ ಹೋದರೆ ಗತಿ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವು ಅಲ್ಲಿಗೆ ಹೋಗೋದಕ್ಕೆ ಬಿಡೋದಿಲ್ಲ, ಇದು ನನ್ನ ಚಾಲೆಂಜು, ಅವರನ್ನು ಸೋಲಿಸಿಯೇ ತೀರ್ತೀವಿ ಅಂತ ಪ್ರದೀಪ್ ಈಶ್ವರ್ ಮಾತನಾಡಿದ್ದಾರೆ. ಅಂಡ್ ನನ್ನ ಮಾಧ್ಯಮ ಸ್ನೇಹಿತರಿಗೂ ಹೇಳ್ತೀನಿ, ಐ ಆಮ್ ರೆಡಿ ಟು ಡಿಕ್ಲೇರ್ ಮೈ ಅಸೆಟ್ಸ್ ಇನ್ ಫ್ರಂಟ್ ಆಫ್ ಮೀಡಿಯಾ. ವೆಲ್, ಸುಧಾಕರ್ ಹ್ಯಾವ್ ಅ ಗಟ್ಸ್ ಟು ಡಿಕ್ಲೇರ್ ಇಸ್ ಅಸೆಟ್ಸ್? ಸೋರ್ಸ್ ಹೇಳಬೇಕು. ಈಗ ಕೇಳಿ ನೀವು ಪ್ರಶ್ನೆ, ಬೈದು ಬಿಡ್ತಾರೆ, ಅಯೋಗ್ಯ ಅಂತಾರೆ. ಕೋವಿಡಲ್ಲಿ ಅಷ್ಟೆಲ್ಲ ಭ್ರಷ್ಟಾಚಾರ ಆಯಿತು, ಪಕ್ಷ ನನ್ನನ್ನು ಗುರುಸಿ ಟಿಕೆಟ್ ಕೊಡ್ತು, ನಾನು ಹೋದೆ, ಅವ್ರ ಮೇಲೆ ಸೋತು ಬಂದೆ, ಅವ್ರು ಸೋತರು, ನಾನು ಬಂದು ಈ ಕಡೆ ಗೆದ್ದೆ. ನಾನು ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಸರ್ ನಾನು ಸಂಪಾದಿಸಿರೋ ಒಂದೊಂದು ರೂಪಾಯಿಗೂ ನಾಳೆನೆ ಪ್ರೆಸ್ ಮೀಟ್ ಮಾಡಿ, ನನ್ನ ಪ್ರಾಪರ್ಟಿ, ನನ್ನ ಅಸೆಟ್ಸು, ನನ್ನ ಸೋರ್ಸ್ ಆಫ್ ಇನ್ಕಮ್, ನನ್ನ ಸ್ಪೆಂಡಿಂಗ್ ಎಲ್ಲದಕ್ಕೂ ನಾನು ನಾಳೆ ಲೆಕ್ಕ ಕೊಡೋಕ್ಕೆ ಸಿದ್ಧ ಇದ್ದೀನಿ. ನೀವೇನು ನನ್ನ ಮೇಲೆ ಐ ಟಿ ಇ ಡಿ ಎಲ್ಲ ಬಿಡೋ ಅವಶ್ಯಕತೆ ಇಲ್ಲ, ಬಿಟ್ಟರು ವಿ ಡೋಂಟ್ ಕೇರ್. ನಾನು ನಾಳೆ ನನ್ನ ಅಸೆಟ್ಸ್ನ ನೀವು ಬಂದರೆ ನಾನು ಡಿಕ್ಲೇರ್ ಮಾಡೋಕ್ಕೆ ರೆಡಿ ಇದ್ದೀನಿ. ಸರ್ ತಾವು ಪ್ರಾಮಾಣಿಕರಾದರೆ ಡಿಕ್ಲೇರ್ ಮಾಡೋಕ್ಕೆ ರೆಡಿ ಇದ್ದೀರಾ? ನೀವು ಸೋರ್ಸ್ ಹೇಳಬೇಕು. ಈಗ ನಾನು ನನ್ನ ಮನೆ ಹೆಂಗೆ ತೊಗೊಂಡೆ, ನನ್ನ ಕಾರ್ ಹೆಂಗೆ ತೊಗೊಂಡೆ, ನನ್ನ ಮೊಬೈಲ್ ಹೆಂಗೆ ತೊಗೊಂಡೆ, ನಾನು ಸೋರ್ಸ್ ಹೇಳ್ತೀನಿ. ಅದಕ್ಕೆ ನಾನು ಟ್ಯಾಕ್ಸ್ ಕಟ್ಟಿದ್ದೀರಲ್ಲೋ ಪ್ರೂಫ್ ತೋರಿಸ್ತೀನಿ ಮೀಡಿಯಾ ಮುಂದೆ. ನೀವು ಎಲ್ಲದಕ್ಕೂ ನೀವು ಯಾಕಂದರೆ ನೀವೀಗ ಅಭ್ಯರ್ಥಿ ಸರ್, ಯು ಶುಡ್ ಆನ್ಸರ್, ನೀವು ಆನ್ಸರ್ ಮಾಡಬೇಕು. ಎರಡನೇದು, ಪಾರ್ಲಿಮೆಂಟು ಒಂದು ಪವಿತ್ರವಾದ ಜಾಗ. ನನಗೆ ವೈಯಕ್ತಿಕವಾಗಿ ಡಾಕ್ಟರ್ ಕೆ ಸುಧಾಕರ್ ಮೇಲೆ ಬೇಜಾರಿಲ್ಲ, ನಮ್ಮೂರು ಹುಡುಗ, ಗೌರವ ಇದೆ. ಇನ್ನು ಇವರು ಮಾತೆತ್ತಿದ್ರೆ ಕುರಿಯನ್ನ ಮೇಯೋಕೆ ಬಿಟ್ಟಿದ್ದೀನಿ, ಬಲಿ ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ನಾವೇನು ಅಲ್ಲಿವರೆಗೆ ಕಡಲೆ ಬೀಜ ತಿಂತಾ ಇದ್ದೀವ? ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ. ಕ್ಷೇತ್ರದಲ್ಲಿ ಜಮೀನಿಲ್ಲ, ನನ್ನ ಸಂಸ್ಥೆ ಮೇಲೂ ಕೂಡ ಸಾಲ ಇದೆ, 15 ಕೋಟಿ ಆದಾಯ ತೆರಿಗೆ ಕಟ್ಟಿದ್ದೇನೆ, ಯಾರ ಬಳಿಯೂ ಕೂಡ ನಾನು ಕೈ ಚಾಚೋದಿಲ್ಲ, ಆಟೋ ಚಾಲಕರಿಗೆ 5,000 ಹಣವನ್ನು ಕೊಟ್ಟಿದ್ದೀನಿ. ಆದರೆ ಡಾಕ್ಟರ್ ಕೆ ಸುಧಾಕರ್ ಏನು ಮಾಡಿದ್ದಾರೆ ಹೇಳಿ ಅಂತ ಪ್ರದೀಪ್ ಈಶ್ವರ್ ಪ್ರಶ್ನೆ ಮಾಡಿದ್ದಾರೆ. ನನ್ನಿಗೂ ಒಂದು, ನಾನು ಜಮೀನು ಮಾಡಿಲ್ಲ, ಮೊನ್ನೆ ಮನೆ ತಗೊಂಡಿರೋದಕ್ಕೆ ಇನ್ನೂ ಬ್ಯಾಂಕ್ ಲೋನು EMI ನಡೀತಿದೆ, ನನ್ನ ಕಾರು ಬ್ಯಾಂಕ್ ಲೋನು EMI ನಡೀತಿದೆ, ನನ್ನ ಸಂಸ್ಥೆ ಮೇಲೆ ಬ್ಯಾಂಕಲ್ಲಿ ಸಾಲ ಇದೆ, ನಾನು 15 ಕೋಟಿಗೂ ಹೆಚ್ಚು ಇನ್ಕಮ್ ಡಿಕ್ಲೇರ್ ಮಾಡಿ ನನ್ನ ಸಂಸ್ಥೆಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀನಿ, ನನ್ನ ಪರ್ಸ್ನಲ್ IT ರಿಟರ್ನ್ಸು ಕ್ಲಿಯರಾಗಿ ಫೈಲ್ ಮಾಡಿದ್ದೀನಿ, ನನಗೆ ಅಕೌಂಟ್ಗೆ ಬಂದಿರೋ ಎಲ್ಲ ದುಡ್ಡಿಗೂ ನನ್ನ ಹತ್ರ ದಾಖಲೆ ಇದೆ, ನಾನು ಸ್ಪೆಂಡ್ ಮಾಡ್ತಾ ಇರೋದಕ್ಕೂ ದಾಖಲೆ ಇದೆ, ನಾನು ಯಾವನ ಹತ್ರನೂ ಇದುವರೆಗೂ ಕೈ ಚಾಚಿರೋನಲ್ಲ, ನಾನು ಗೆದ್ದ ಮೇಲೆ ಆಟೋ ಡ್ರೈವರ್ಸ್ ಮಕ್ಕಳು ಸಂಕಷ್ಟದಲ್ಲಿದ್ದಾರೆ ಅಂತ 5,000 ರೂಪಾಯಿ ನನ್ನ ಇನ್ಕಮ್ ಎತ್ಕೊಂಡೋಗಿ ಕೊಟ್ಟೆ, ನಾನು ಗೆಸ್ಟ್ ಲೆಕ್ಚರರಾಗಿ ಪಾಠ ಮಾಡ್ತೀನಿ ಸರ್, ಕೆಲವು ಕಡೆ ನಾನು ಗೆಸ್ಟ್ ಲೆಕ್ಚರರ್ ಹೋಗಿ ಪಾಠ ಮಾಡಿದ್ರೆ ನನಗೆ ದಿನಕ್ಕೆ ಒಂದು 8,000 ಕೊಡ್ತಾರೆ. ಈಗ ಬೆಂಗಳೂರಲ್ಲೇ ನೀಟ್ ಪಾಠ ಮಾಡಿ ಅಂತ ಟಾಪ್ ಇನ್ಸ್ಟಿಟ್ಯೂಷನ್ಸ್ ಕರೆದ್ರೆ ನಾನೊಂದು 4 ಅವರ್ ಚಾಕ್ ಪೀಸ್ ಹಿಡಿದ್ರೆ ನನಗೆ 10,000 ರೂಪಾಯಿ ಕೊಡ್ತಾರೆ, 12,000 ರೂಪಾಯಿ ಕೊಡ್ತಾರೆ. 10,000 ರೂಪಾಯಿ ಎತ್ಕೊಂಡೋಗಿ ಇಮಿಡಿಯೇಟಾಗಿ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ, ಆಟೋ ಡ್ರೈವರ್ಸ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ, 4,000 ಜನ 10th ಮಕ್ಕಳಿಗೆ 1,000 ಸ್ಕಾಲರ್ಶಿಪ್ ಕೊಟ್ಟೆ, ಅಂಗನವಾಡಿ 5,500 ಜನ ಮಕ್ಕಳಿಗೆ ಬಟ್ಟೆ ಕೊಟ್ಟೆ, 20,000 ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬಟ್ಟೆ ಕೊಡಿಸಿದೆ, 70,000 ಮನೆಗೆ ಸೀರೆ ಕೊಟ್ಟೆ, 6 ಆ್ಯಂಬುಲೆನ್ಸ್ ಕೊಟ್ಟೆ, MBBS ಇಂಜಿನಿಯರಿಂಗ್